ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 10ನೇ ತಾರೀಕು ಚುನಾವಣೆ ನಡೆಯಲಿದೆ. 13ರಿಂದ 20ರ ತನಕ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ನಿಮ್ಮೆಲ್ಲರ ಮೂಲಕ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀನಿ. ಏಪ್ರಿಲ್ 14 ಶುಕ್ರವಾರ ದಿನದಂದು ನಮ್ಮ ಅಧ್ಯಕ್ಷರಾದ ಮಂಡಲದ ಅಧ್ಯಕ್ಷರಾದ ವೇಣುಗೋಪಾಲ್ ಅವರು ಮತ್ತು ರಂಗನಾಥ್ ಅವರ ನೇತೃತ್ವದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಹಿರಿಯರು ಪಕ್ಷದ ವರಿಷ್ಠರು 2ನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಒಂದು ಬೃಹತ್ ರ್ಯಾಲಿಯನ್ನು ಮಾಡಬೇಕು ಅಂತೇಳಿ ಹೇಳಿ ಪಕ್ಷ ತೀರ್ಮಾನ ಮಾಡಿದೆ. ಹಾಸನ ಭಾರತೀಯ ಜನತಾ ಪಾರ್ಟಿಯ ಘಟಕ ಹಾಗಾಗಿ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಳಪಡುವ ಮತದಾರರು ಮತ್ತು ಕಾರ್ಯಕರ್ತರು ಮತ್ತು ನನ್ನ ಹಿತೈಷಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೀನಿ, ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ದಯಮಾಡಿ ತಾವೆಲ್ಲರೂ ಬೆಳಗ್ಗೆ 9:30 ಸಮಯಕ್ಕೆ ಸ್ಟೇಡಿಯಂನ ಮುಖ್ಯ ದ್ವಾರ ಸಾಲ್ಗಾಮಿ ರಸ್ತೆಯಲ್ಲಿರುವಂಥ ಸ್ಥಳದಿಂದ ನಮ್ಮ ರ್ಯಾಲಿ ಪ್ರಾರಂಭ ಆಗುತ್ತೆ. ಎನ್ ಆರ್ ವೃತ್ತದ ಮೂಲಕ DCI ಕಚೇರಿಯನ್ನು ತಲುಪೋ ತನಕ ಒಂದು ರ್ಯಾಲಿ ನಡೆಸೋಣ ಅಂತೇಳಿ ಹೇಳಿ ಹಿರಿಯರೆಲ್ಲರೂ ತೀರ್ಮಾನ ಮಾಡಿದ್ದಾರೆ. ಸ್ಟೇಡಿಯಂ ಮೂಲಕ ಸಹ್ಯಾದ್ರಿ ಸರ್ಕಲ್ಲು, ನಂತರ ಮಹಾವೀರ ಸರ್ಕಲ್ಲು, ನಂತರ ಹೇಮಾವತಿ ಸ್ಟ್ಯಾಚುವಿನ ಮೂಲಕ ನಮ್ಮ ಸಿಟಿ ಬಸ್ ಸ್ಟ್ಯಾಂಡಿನ ಹಾದು ಎನ್ ಆರ್ ವೃತ್ತ ತಲುಪಿ DC ಕಚೇರಿ ತಲುಪುವಂಥ ಮಾರ್ಗವನ್ನು ನಿಶ್ಚಯ ಮಾಡಿ ಈಗಾಗಲೇ ಸಂಬಂಧಪಟ್ಟ ಏನು ಅಧಿಕಾರಿಗಳಿದ್ದಾರೆ, ಸಂಬಂಧಪಟ್ಟ ಇಲಾಖೆಗಳಿದೆ, ಅವರಿಗೆ ನಾವು ವಿನಂತಿಯನ್ನು ಕೂಡ ಮಾಡಿದ್ದೀವಿ, ಮನವಿಯನ್ನು ಸಲ್ಲಿಸಿದ್ದೀವಿ. ಅದಕ್ಕೆ ಎಲ್ಲ ರೀತಿಯಾದಂಥ ಒಪ್ಪಿಗೆಯನ್ನು ಪಡೆದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ನಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಮನವಿ ಮತ್ತು ಆಹ್ವಾನವನ್ನು ಕೊಡ್ತಿದ್ದೀನಿ. ದಯಮಾಡಿ ಬಂದು ನಮ್ಮ ಎಲ್ಲ ಮತದಾರರನ್ನು ಮತ್ತು ಅವರ ಭಾವನೆಗಳನ್ನ ಕ್ಷೇತ್ರದ ಜನರಿಗೆ ಮತ್ತು ಜಿಲ್ಲೆಯ ಜನರಿಗೆ, ರಾಜ್ಯದ ಜನರಿಗೆ ಒಂದು ಸಂದೇಶ ಏನು ನಮ್ಮ ಹಿತೈಷಿಗಳು, ನಮ್ಮ ಕಾರ್ಯಕರ್ತರು ಕೊಡ್ತಾರೆ, ಅದನ್ನು ಉಳಿದಂಥ ಮತದಾರರಿಗೆ ತಲುಪಿಸುವಂಥ ಒಂದು ಸಹಕಾರವನ್ನು ಕೊಡಿ ಅಂತೇಳಿ ಹೇಳಿ ನಾನು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡಲಿಕ್ಕೆ ನಾವಿವತ್ತು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿರೋಂಥದ್ದು. ನೀವೆಲ್ಲರೂ ಖಂಡಿತವಾಗ್ಲೂ ನಾಳೆ ಬೆಳಗ್ಗೆ 9:00 ಆ ರ್ಯಾಲಿ ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಡಿ. ನಮ್ಮ ನಗರಸಭೆ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ನಮ್ಮ ನಾಯಕರು, ಅವರಿರ್ತಾರೆ. ಇಬ್ಬರು ನಗರಸಭೆ ನಗರ ಮತ್ತು ಗ್ರಾಮಾಂತರ ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ನಾನು ಆಗಲೇ ಹೇಳಿದ ರೀತಿಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದೀನಿ. ನಮ್ಮ ಸ್ಥಳೀಯ ನಾಯಕರ ನೇತೃತ್ವದಲ್ಲಿ ನಾವು ನಾಳಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀನಿ. ಸಂಪರ್ಕವನ್ನು ಮಾಡುವಂಥ ಕೆಲಸ ಮಾಡ್ತೀನಿ ಮಧ್ಯಾಹ್ನದ ಹೊತ್ತಿಗೆ. ರಾಜ್ಯ ಮಟ್ಟದ ನಾಯಕರು, ರಾಷ್ಟ್ರೀಯ ಮಟ್ಟದ ನಾಯಕರು ಯಾರಾದರೂ ಸಮಯಾವಕಾಶ ಕೊಟ್ಟರೆ ಅವ್ರಿಗೂ ಕೂಡ ಆಹ್ವಾನ ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಏನಾದರೂ ಆ ಥರದ ಬೆಳವಣಿಗೆ ಆದರೆ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ತಿಳಿಸುವಂಥ ಕೆಲಸನ ವೈಯಕ್ತಿಕವಾಗಿ ಅಥವಾ ಗ್ರೂಪಿಗೆ ಮೆಸೇಜ್ ಹಾಕೋದ್ರ ಮುಖೇನ ನಾನು ಮಾಡೋವಂಥ ಕೆಲಸವನ್ನು ಮಾಡ್ತೀನಿ. ಲೈಟರ್ ನೋಟು, ನನಗೆ ಒಂದು ಮೂವಿ ಈಗ ಅವಕಾಶ ಇದೆ. ನಾನೇ ಹೀರೋ ಆಗಿ ನಂತರ ಬೇರೆ ಕ್ಷೇತ್ರದಲ್ಲಿ ಒಂದು ಪ್ರಚಾರ ಮಾಡೋಂಥ ಅವಕಾಶ ಸಿಗಲಿ ಅಂತೇಳಿ ಹೇಳಿ ಅಪೇಕ್ಷೆ ಪಡ್ತಾ ಇದ್ದೀನಿ. ನಾವು ಮೋದಿ ಸಾಹೇಬ್ರನ್ನ ಕರೆದಿದ್ದೀವಿ. ಇನ್ನು ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಯಾರನ್ನು ಕರ್ತಾರೆ ಎಲ್ಲರನ್ನೂ ಸ್ವಾಗತ ಮಾಡ್ತೀವಿ. ಸದ್ಯಕ್ಕೆ ನಮಗೆ ಒಂದೇ ಒಂದು ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬರು ಏನು ಅನುದಾನ ಕೊಟ್ಟಿದ್ದಾರೆ, ಅವರ ಆಶೀರ್ವಾದದಿಂದ ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಾಗಿದೆ. ಅವರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೀನಿ. ಅವರ ಆಶೀರ್ವಾದ ಅಂದರೆ ಭಾರತೀಯ ಜನತಾ ಪಾರ್ಟಿ, ಯಾಕಂದರೆ ಅವ್ರ ಅಧ್ಯಕ್ಷರಾಗಿ ನನಗೆ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ನಾನಾಗಿದ್ದೀನಿ. ನಾನು ಭಾರತೀಯ ಜನತಾ ಪಾರ್ಟಿಗೆ ಆಭಾರಿಯಾಗಿದ್ದೀನಿ, ಕಮಲದ ಗುರುತಿಗೆ ಆಭಾರಿಯಾಗಿದ್ದೀನಿ. ಕಮಲದ ಗುರುತೇ ನಮಗೆ ಸ್ಟಾರ್ ಕ್ಯಾಂಪೇನರು, ಮೋದಿಯವರೇ ನಮ್ಮ ನಾಯಕರು, ಯಡಿಯೂರಪ್ಪ ಅವರೇ ನಮ್ಮ ನಾಯಕರು, ಕಟೀಲ್ ಜಿಯವರೇ ನಮ್ಮ ನಾಯಕರು, ಬಸವರಾಜ ಬೊಮ್ಮಾಯಿಯವರೇ ನಮ್ಮ ನಾಯಕರು. ಹಾಗಾಗಿ ಅವ್ರ ಫೋಟೋ ಎಲ್ಲ ಬ್ಯಾನರ್ಗಳಲ್ಲಿರುತ್ತೆ. ಅವರೇ ಬಂದು ಈ ಆಶೀರ್ವಾದ ಮಾಡಿದ ರೀತಿ ಅಂತೇಳಿ ಭಾವಿಸಿದ್ದೀನಿ. ಯಾಕಂದರೆ 224 ಕ್ಷೇತ್ರಕ್ಕೂ ಎಲ್ಲ ನಾಯಕರುಗಳು ಹೋಗೋಕ್ಕಾಗಲ್ಲ, ಇರೋದು 7 ದಿನ. ಆ 7 ದಿನದಲ್ಲಿ ಎಲ್ಲ ನಾಮಿನೇಷನ್ಗೂ ಎಲ್ಲ ಲೀಡರ್ಗಳು ಬರಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಇತಿಮಿತಿಯಲ್ಲಿ ನಾವೇನು ಮಾಡ್ಬೋದು ಅದನ್ನು ಮಾಡೋವಂಥ ಕೆಲಸವನ್ನು ಮಾಡ್ತೀವಿ.